ದತ್ತಾವರು ಈ ವಿಷಯದಲ್ಲಿ ಈಗಾಗಲೇ ಏನು ಮಾಡಿದೀವಿ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತಂದಿರತಕ್ಕಂತ ಅದರ ಬಗ್ಗೆ ಏನೀವ ಪ್ರಸ್ತಾಪ ಮಾಡಿದ್ರು ಹೇಳಿದರ ಆಗಲಿ ಈಗ ನನ್ನ ಮುಂದೆ ಇರತಕ್ಕಂತದ್ದು ಇವರೇ ಹೇಳಿದಾಗೆ ಈ ಸಣ್ಣ ರೈತರು ದೊಡ್ಡ ರೈತರು ಅನ್ನೋದರ ಬಗ್ಗೆ ರೈತರಲ್ಲಿ ಎರಡು ವಿಧವಾದ ರೈತರು ಅಂತ ಹೇಳಿ ನಾವು ಸರ್ಕಾರಕ್ಕೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಆ ಹಿನ್ನೆಲೆಯಿಂದನೇ ಗೊತ್ತಾಗುತ್ತೆ ನಮ್ಮ ಮುಂದೆ ಇರತಕ್ಕಂತದ್ದು ಒಂದು MSP ಬೆಲೆ ಏನಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾನು ನೋಡಿದೆ ನಾನು ಅದು ಮಾರ್ಜಿನಲ್ ಇನ್ಕ್ರೀಸ್ ಮಾಡಿದ್ದಾರೆ ಈ ಸಾರಿ 3,250 370 ಈ ಸಾರಿ ಡಿಕ್ಲೇರ್ ಮಾಡಿರೋದು ಕೇಂದ್ರ ಸರ್ಕಾರ 3,377 ಲಾಸ್ಟ್ ಟೈಮು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಬಂದೆ ಲಾಸ್ಟ್ ಟೈಮ್ 3,295 ಅಂದರೆ 52 ರೂಪಾಯಿ ಜಾಸ್ತಿ ಮಾಡಿ MSP ಅದಕ್ಕೆ ಹೇಳಿದೆ ಮಾರ್ಜಿನಲ್ ಇನ್ಕ್ರೀಸ್ ಅಂತ ಹೇಳಿದೆ ನಾನು ನಮ್ಮ ರೈತನಿಗೆ ಕಾಸ್ಟ್ ಆಫ್ ಇದು ಪ್ರೊಡಕ್ಷನ್ ಏನು ಅಂತ ಹೇಳಿ ಯಾವ ಆಧಾರದ ಮೇಲೆ ಈ ರೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಜಸ್ಟ್ ಮಾರ್ಜಿನಲ್ ನಾವು ಕೊಟ್ವಿ MSP ಇನ್ಕ್ರೀಸ್ ಮಾಡಿದ್ವಿ ಈ ಮಾತು ಎಷ್ಟು ಸಮಂಜಸ ಅನ್ನೋದೇನಿದೆ ನಿಜಕ್ಕೂ ರೈತರಿಗೆ ಮನಸ್ಸು ಕೊಟ್ಟು ಅವ್ರನ್ನ ಮೇಲೆತ್ತಬೇಕು ಅನ್ನೋ ಹಿನ್ನೆಲೆ ನನಗೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದು ಆಸಕ್ತಿ ಇಲ್ಲ ಅವ್ರ ಮನಸ್ಸಲ್ಲಿ ನಾವು MSP ಕೊಟ್ಟಿದ್ದೀವಿ ಅನ್ನೋ ಒಂದು ನೆಪ ಅಷ್ಟೇ ಇದು ಒಂದು 52 ರೂಪಾಯಿ ಕೊಟ್ಟರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಯಾರಾದರೂ ಯೋಚನೆ ಮಾಡಿದ್ದಾರಾ ಕ್ಯಾಲ್ಕುಲೇಷನ್ ಮಾಡಿರೋ ಯಾರು ಅಲ್ಲಿ ದಾಮಾಶ ಒಂದು 50 ರೂಪಾಯಿ ಕೊಡೋದು ಅಂತೇಳಿ ಆ ಒಂದು ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನು ನನ್ನ ಒಂದು ಹೋರಾಟ ರೈತರ ಪರವಾಗಿ ನಾವೆಲ್ಲ ರೈತರೇ ಇದರಲ್ಲಿ ಏನು ಉಡ್ಡಸ್ಕಿ ಏನಿಲ್ಲ ಇದು ಕನಿಷ್ಠ 4,000 ರೂಪಾಯಿ ಆದರೂ ಒಂದು ಕ್ವಿಂಟಲ್ಗೆ ಕೊಡಬೇಕು ನನ್ನ ಡಿಮಾಂಡು ಕೊಡ್ತಾರೋ ಬಿಡ್ತಾರೋ ನಾನು 21ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ ಸಾಧ್ಯವಾದರೆ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡ್ತೇನೆ ಜೊತೆಗೆ ಅಗ್ರಿಕಲ್ಚರ್ ಫುಡ್ ಪ್ರೊಡಕ್ಷನ್ ಎರಡು ಅವರು ಹೆಡ್ ಕ್ವಾರ್ಟರ್ಸಲ್ಲಿದ್ದರೆ ಭೇಟಿ ಮಾಡ್ತೀನಿ ಈ ಚುನಾವಣೆಗಳು ನಡೀತಾ ಇದೆ ಅಂದರೆ ಬೇರೆ ಬೇರೆ ಕಡೆ ಅವರು ಇರಬಹುದು ನಾನು ಭಾನುವಾರ ಹೋಗ್ತೀನಿ ಈ ಕರೋನಾ ಭಾಗದಲ್ಲಿ ಇರೋದ್ರಿಂದ ಎಲ್ಲ ದಿನ ಕ್ಯಾಂಪೇನ್ ಹೋಗ್ತಾರೆ ಅಂತ ನನಗೆ ಅನಿಸೋದಿಲ್ಲ ಕೆಲವು ದಿನ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಾರೆ ಪ್ರಯತ್ನ ಮಾಡ್ತೀನಿ ಕನಿಷ್ಠ 4,000 ರೂಪಾಯಿ ಕೊಡಬೇಕು ಅಂತ 52 ರೂಪಾಯಿಂದ ಏನಾಗುತ್ತೆ ಇದು ಮೂಗಿಗೆ ತುಪ್ಪ ಹಚ್ಚೋದು ಅಂತ ಹೇಳಿದಾಗ ಅಷ್ಟೇ ನಾನೊಬ್ಬ ರೈತನ ಮಗನಾಗಿ ನಾನೇ ಅಧಿಕಾರ ನಡೆಸಿ
ನನ್ನ ಕಾಲದಲ್ಲಿ ಏನು ಕೊಟ್ಟೆ ಅಂತ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ, ಆ ಪ್ರವರ ಮಾತಾಡೋದಕ್ಕೆ ಹೋಗೋದಿಲ್ಲ, ಆ ಕಾಲ ಬೇರೆ. ಅದರಿಂದ ನಾನೊಬ್ಬ ರಾಜ್ಯಸಭಾ ಸದಸ್ಯನಾಗಿ ಮೊನ್ನೆ ಬಡ್ಜೆಟ್ ಮೇಲೂ ಮಾತಾಡಿದೆ, ರಾಷ್ಟ್ರಪತಿಯವರ ಭಾಷಣದಲ್ಲೂ ಮಾತನಾಡ. ಅದರಿಂದ ನಾನು ಒಂದು ಮೆಮೊರಾಂಡಮನ್ನು ಮ್ಯಾಗ್ನಕಾರ್ಟ್ ಅಂತ ಹಿಂದೆಯವರೇ ಮಾಡಿದ್ರು, ರೈತರು ಕರ್ಕೊಂಡು ಹೋಗಿದ್ರು, ಆಗ ವಾಜಪೇಯಿ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಅದನ್ನ ಮನಮೋಹನ್ ಸಿಂಗ್ ಕೊಟ್ಟರೆ ಅವರು ಮಾಡಲಿಲ್ಲ. ಈಗ ನಾನು ದತ್ತ ಅವ್ರಿಗೆ ಹೇಳ್ತೀನಿ, ಒಂದು ಮೆಮೊರಾಂಡಮನ್ನು ತಯಾರು ಮಾಡಲಿ, ಇಲ್ಲ ನಾನು ಅವರು ಇಲ್ಲೇ ಇದ್ದಾರೆ ಅವರೇ ಮಾಡಲಿ, ಅವರು ಇನಿಷಿಯೇಟ್ ತೊಗೊಂಡು ಮೊದಲು ಕಡೂರ್ ವಿಷಯದಲ್ಲಿ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಒಂದು, ನಾನು ಇವತ್ತೇ ಸಂಜೆ ಮನೆಗೆ ಹೋದೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋದಕ್ಕೆ ನಮ್ಮ ಸೆಕ್ರೆಟರಿ ಶಿವಕುಮಾರ್ ಇದ್ದಾರೆ, ತಿಳಿಸ್ತೀನಿ. ನಾನು ಗೌಡ್ರು ಮಾತಾಡಬೇಕು ಅಂತ ಹೇಳಿದರು. ಅದರಿಂದ ಎರಡು, ಕಾಸ್ಟ್ ಆಫ್ ಪ್ರೊಡಕ್ಷನ್ನು ತುಂಬ ಫರ್ಟಿಲೈಸರ್ ಇದೆ, ಲಾಸ್ಟ್ ಇಯರ್ ಏನಿತ್ತು ಈಗೇನಿದೆ, ಇದನ್ನ ಒಂದು ಸುಮ್ಮನೆ ಒಂದು ಐಟಮ್ ಹೇಳಿದೆ ನಾನು, ಬೇರೆ ಬೇರೆ ಫರ್ಟಿಲೈಸರ್ಸ್ ರೇಟ್ ಎಷ್ಟಾಗಿದೆ, ಇದೆಲ್ಲ ಗಮನಕ್ಕೆ ತೆಗೆದುಕೊಂಡು ಮಾಡಬೇಕು. ಆಮೇಲೆ ಈಗ ಪ್ರೊಕ್ಯೂರ್ಮೆಂಟ್ ನಿಲ್ಲಿಸಿದ್ದಾರೆ ಅಂದರೆ ಯಾರು ತಪ್ಪದು? ಈಗ ಒಂದು ವಾದ ಕೇಳಿದೆ ನಾನು, ಮಾರ್ಕೆಟಲ್ಲಿ ಬಿದ್ದು ಹೋಗಿದೆ, ನಾವು 3,377 ಕೊಡ್ತೀವಿ ಅಂತ ಹೇಳಿದರೆ ಯಾಕೆ ರೈತರು ದೇವೇಗೌಡರು ಹತ್ರ 4,000 ಕೊಡಿ ಅಂತ ಹೇಳಿದರು ಅನ್ನೋ ನಮ್ಮೇಲೂ ನೆಪ ಹಾಕಿ ನಾವು ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ ಅನ್ನೋದನ್ನು ದೂರು ಕೊಡಬೇಕು ಅಂತ ದೇವೇಗೌಡರು ಮುಂದಾಗಿದ್ದಾರೆ ರೈತ ಸಮುದಾಯಕ್ಕೆ ಅಂತೇಳಿ ಅವ್ರ ಭಾವನೆ ದಯಮಾಡಿ ಇಟ್ಕೊಳ್ಬಾರ್ದು. ನಾನು ರೈತನಾಗೆ ನಾನೇನು ಮಾಡಿದ್ದೀನಿ ಹಿಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಮೊದಲು ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಕಡೆ ಹೌದು, ಈ ಸಾರಿ ನಾವು ಸ್ವಲ್ಪ ಹೆಚ್ಚು ಪ್ರೊಡಕ್ಷನ್ ಆಗಿದೆ ರಾಗಿ, ಇದೆಲ್ಲ ಹೇಳಿದ್ದಾರೆ. ಅದರಿಂದ ಮಳೆನೂ ಸ್ವಲ್ಪ ಚೆನ್ನಾಗಾಯಿತು. ಈ ನಾನ್ ಇರಿಗೇಟೆಡ್ ಏರಿಯಾದಲ್ಲಿ ಮಳೆ ಆದ್ದರಿಂದ ಹೆಚ್ಚು ಇದು ಇಳುವರಿನೂ ಬಂದಿದೆ. ಅದರಿಂದ ನಾನು ಎವರಿ ಇಯರ್ SSG ಏನು ಮಾಡಿ MSP ಏನೇನು ಮಾಡಿದರೆ ಎಲ್ಲ ನೋಡಿದೆ ನಾನು. ಇದು ಒಂದು ವಿಷಯ. ಇನ್ನೊಂದು, ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಒಂದು ಉದಾಹರಣೆ ಅಷ್ಟೇ ಕೊಡ್ತೀನಿ ನಾನು. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನೋಂದಣಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲಿ ನೋಂದಣಿ, ಯಾರು ಹೋಗಿ ಮಾಡ್ಕೊಳ್ಳೋರು, ಯಾವ ಆಫೀಸರ್ ಮಾಡ್ಕೋಬೇಕು, ಎಷ್ಟು ಜನ ರೈತರಿಗೆ ಇದು ಗೊತ್ತಿದೆ? ನೋಂದಣಿ ಮಾಡ್ಕೋಬೇಕು ಅನ್ನೋ ವಿಷಯದಲ್ಲಿ ಈಗ ಕೋಆಪರೇಟಿವ್ ಸೊಸೈಟಿಗಳು ನೋಂದಣಿ ಮಾಡ್ಕೋಬೇಕು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪರೇಟಿವ್ಸ್ ಎಲ್ಲ ತಾಲೂಕಲ್ಲಿ APMC ವರ್ಕ್ ಆಗದೇ ಇಲ್ಲ. ಹೌದು, ಇದೆಲ್ಲ ಗೊಂದಲದಲ್ಲಿ. ಇವತ್ತೇನಾಗಿದೆ ಅಂದರೆ ನಾನ್ ಫಂಕ್ಷನಲ್ ಆರ್ಗನೈಸೇಷನ್ಸ್ ಆಗಿದ್ದಾವೆ, ಆಮೇಲೆ ಅವ್ರ ಹತ್ರ ದುಡ್ಡಿಲ್ಲ. ಸರ್ಕಾರ ಅವ್ರಿಗೆ ಕೊಟ್ಟರು ತಾನೆ? ಹೌದು. ಏನು ಹೇಳಿದ್ದಾರೆ, ರೈತನ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜ, ಇಲ್ಲಿ ರಾಗಿ ಪರ್ಚೇಸ್ ಮಾಡಿದ ಮೇಲೆ ತಾನೇ ಅವನಿಗೆ ಹಣ ಕೊಡೋದು.
ರಾಗಿನೇ ಪರ್ಚೇಸ್ ಮಾಡೋದು ನಿಲ್ಲಿಸಿದ ಮೇಲೆ ಅವನ ಅಕೌಂಟಿಗೆ ದುಡ್ಡು ಹೋಗೋದಲ್ಲಿ ನೀವು ಇವತ್ತು ಮಾರ್ಕೆಟಲ್ಲಿ 3,877ಕ್ಕಿಂತ ತುಂಬ ಕಡಿಮೆ ಬಿದ್ದೋಗಿದೆ 3,000 ಆಗೋಗಿದೆ ಅದರ ಅರ್ಥ ಏನಂದರೆ ನೀವು ಯಾವಾಗ ಹಿಂದೆ ಸರಿದ್ರೋ ರೈತ ಅಲ್ಲಿ ಅವನು ದಳ್ಳಾಳಿ ಅವನು ಸ್ಟಾಕ್ ಮಾಡಿಕೊಂಡು ಮುಂದೆ ಬೆಲೆ ಹೆಚ್ಚಾದ ಮೇಲೆ ಮಾರುವಂಥ ವ್ಯವಸ್ಥೆ ಅದಕ್ಕೆ ನೀವೇ ಅನುವು ಮಾಡಿಕೊಡ್ತೀರಿ ನಾನು ಚೀಲ ಹಿಡ್ಕೊಂಡು ಮಾರ್ಕೆಟ್ ಇಳಿದೀನಿ ಅಂತ ಹೇಳಿದರೆ ನಾನು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತಲೇ ಮಾಡಿದೆ ನಾನು ಎಲ್ಲಿ ಫಂಡ್ ಅಂತ ಹೇಳಬೇಕು ಅಂತ ಮಾಡಿದ್ದೀರಿ ಯಾಕೆ ಅಂತ ಹೇಳಿದರೆ ಯಾವಾಗ ಈ ರೈತರುಗಳು ನಾವೇನು ಎಮ್ ಎಸ್ ಪಿ ಫಿಕ್ಸ್ ಮಾಡ್ತೀವಿ ಅದು ಕೊಟ್ಟು ಕೊಂಡ್ಕೊಳ್ಳೋವಷ್ಟು ಶಕ್ತಿ ನಮ್ಮ ಹತ್ರ ಹಣ ಇರಬೇಕು ಮುಂಚೆ ಈ ಸರ್ಕಾರ ಇದ್ರೆ ಮಾಡ್ತಾರೆ ಈ ಸರ್ಕಾರದ ಹಣ ಇಲ್ಲದಿದ್ರೆ ಏನು ಮಾಡ್ತಾರೆ ಆಗ ಬಿದ್ದೋಗುತ್ತೆ ಈ ಮಾರುಕಟ್ಟೆ ಒಳಗೆ ನಮ್ಮ ಏನು ಕೊಂಡು ಸ್ಟಾಕ್ ಮಾಡಿ ಮುಂದೆ ಅಭಾವನ ಒಂದು ಆರ್ಟಿಫಿಷಿಯಲ್ ಶಾರ್ಟೇಜ್ ಕೃತಕ ಅಭಾವ ಅದನ್ನು ಮಾಡಿ ಅವತ್ತು ಅವರು 4,000 4,500 5,000 ಈ ಥರ ಮಾರೋ ದಿನಗಳು ಬರುತ್ತೆ ಅವ್ರು ಕೊಂಡೆಲ್ಲ ಸ್ಟಾಕ್ ಮಾಡ್ಕೋತಾರೆ ಅವನು ಸ್ಟಾಕ್ ಮಾಡಬೇಡ ಅಂತ ಹೇಳಿದ್ರು ನಾನು ಸೊ ದಟ್ ಇಸ್ ದಿ ಪ್ರಾಬ್ಲಮ್ ಅಲ್ಲಿ ಡೆಲ್ಲಿ ಒಳಗೆ ಕೂತ್ಕೊಂಡು ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ರಾಗಿ ಬೆಳೆ ಕಡಿಮೆ ನಾನು ಭಿನ್ನ ಮಾಡಿದರೆ ಕರ್ನಾಟಕಕ್ಕೆ ಅಥವಾ ಈ ದಕ್ಷಿಣ ಇಂಡಿಯಾದಲ್ಲಿ ಅಂತ ಹೇಳಿ ಆ ರೀತಿ ಲಘುವ ಮಾತಾಡೋದಿಲ್ಲ ಬಟ್ ನಾವೊಂದು ಪ್ರೊಟೆಕ್ಟ್ ಮಾಡಬೇಕಲ್ಲ ದತ್ತವರು ಇನಿಷಿಯೇಟಿವ್ ಮಾಡಿ ಹೋಗಿ ಹೇಳಿದ್ದಾರೆ ಇಲ್ಲಿ ಇವ್ರ ಮಟ್ಟದಲ್ಲಿ ಸಾಲ್ವಾಗೋದಿಲ್ಲ ಇವರು ಸರ್ಕಾರ ನಾವೇನು ಹೇಳ್ತೀವೋ ಅದಕ್ಕೆ ಮರ್ಯಾದೆ ಕೊಟ್ಟು ಕೇಂದ್ರಕ್ಕೆ ಈ ರೀತಿ ಇದೆ ನೀವು ಹಣ ರಿಲೀಸ್ ಮಾಡೋದೊಂದು ಇವತ್ತಿನ ಕಾಸ್ಟ್ ಆಫ್ ಕಲ್ಟಿವೇಷನ್ ಅನುಗುಣವಾಗಿ ನಮಗಿಷ್ಟು ಕೊಡಬೇಕಾಗತ್ತೆ ಅಂತ ಹೇಳಿ ನಾನು ನನ್ನ ಲೆಕ್ಕದಲ್ಲಿ 4,000 ರೂಪಾಯಿ ಕೊಡೋದು ಅತ್ಯಂತ ಉತ್ತಮವಾದ್ದು ರೈತ ಬದುಕೊಳ್ತಾನೆ ಆದ್ದರಿಂದ ಎರಡು ಡಿಮ್ಯಾಂಡ್ ಅಷ್ಟೇ ಇಮ್ಮಿಡಿಯೇಟ್ಲಿ ದೇ ಶುಡ್ ರಿಲೀಸ್ ಆ್ಯಂಡ್ ಸ್ಟಾರ್ಟ್ ಪ್ರೊಕ್ಯೂರ್ಮೆಂಟ್ ಇಮ್ಮಿಡಿಯೇಟ್ಲಿ ಇದ್ರ ಬಗ್ಗೆ ನೆಪ ಹೇಳಬಾರ್ದು ನಾನು ಫೈನಾನ್ಸ್ ಮಿನಿಸ್ಟ್ರಿಗೂ ಇವತ್ತು ಸಂಜೆ ಒಳಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ರೈ ಮಾಡ್ತೀನಿ ಇದಕ್ಕೆ ತೊಂದರೆ ಕೊಡಬಾರ್ದು ಪಾಪ ಕಷ್ಟದಲ್ಲಿದ್ದಾರೆ ಈ ಡ್ರೈ ಲ್ಯಾಂಡ್ ಅದೆಲ್ಲ ಹಿಂದೆ ಡ್ರೈ ಲ್ಯಾಂಡ್ ಡೆವಲಪ್ಮೆಂಟ್ ಬೋರ್ಡ್ ಅದೆಲ್ಲ ನಾವು ಮಾಡಿ ಎಲ್ಲ ಉಳಿದಿಲ್ಲ ಡ್ರೈ ಏರಿಯಾ ಅದರಿಂದ ದಯಮಾಡಿ ನಿಮ್ಮನ್ನ ವಿಧಾನಸಭೆ ನಡೀತಾ ಇಲ್ಲ ನೆನಗೆತ್ತಿದ್ರು ಅಂದರೆ ಏನು ಮಾಡ್ತಾರೆ ವಿಧಾನಸಭೆ ಕಾರ್ಯಕಲಾಪ ನಡೆದಿದ್ದಾಗ ಅದಕ್ಕೆ ಒಂದು ಫುಲ್ ಫ್ಲೆಡ್ ಡಿಸ್ಕಷನ್ ಏನಾಗಬೇಕು ನಮಗೆ ಶಕ್ತಿ ಇದೆ ನಮ್ಮ ಶಾಸಕರಿಗೆ ನಾನು ಲಘು ಮಾತಾಡೋದಿಲ್ಲ ಆದರೆ ಅದಾಗ ಸಾಧ್ಯ ಇಲ್ಲ ನಾನು ಆ ನಡವಳಿಕೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಯಾರ ಬಗ್ಗೆನೂ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲ್ಲ ಬಹುಶಃ ಕೈ ಕೈ ಮಿಲಾಸುವಷ್ಟು ಮಟ್ಟಕ್ಕೆ ಶಬ್ದಗಳ ಪ್ರಯೋಗ ಇವೆಲ್ಲ ನಾನು ದೃಷ್ಟಿ ಮಾಡಿದ ನೋಡಿದೆ ಅದು ಬಹಳ ಎಕ್ಸ್ಟ್ರೀಮ್ ಹೋಗ್ತಾ ಇದೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಅದರ ಅವಶ್ಯಕತೆಯೂ ಇಲ್ಲ ನನಗೆ ಅದರಿಂದ ಇವತ್ತು ನಾನು ಏನು 21-22 ಡೆಲ್ಲಿ ಇರ್ತೇನೆ ನಮ್ಮ ಆಫೀಸಿಂದ ಮೆಸೇಜು ಕೊಡ್ತೇನೆ ಯಾರ್ಯಾರನ್ನ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ರೈತರು ಬರುವ ನಾವೆಲ್ಲ ಏನು ಹೋರಾಟ ಮಾಡಬೇಕು ಪ್ರಯತ್ನ ಮಾಡೋಣ ಇದರೊಳಗೆ ಪಕ್ಷ ರಾಜಕೀಯ ಅದೆಲ್ಲ ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ
ರೈತರ ಮಕ್ಕಳಾಗಿ ಹೋರಾಟ ಮಾಡಿ ವಿಧಾನಸಭೆ ಚರ್ಚೆ ಬಂದಾಗ ಇನ್ನು ನೆಕ್ಸ್ಟ್ ವೀಕ್ ಚರ್ಚೆ ಬರೋದು ಫೋರ್ ಡೇಸ್ ಉಳಿದಿದೆ ಈಗ ನಾಳೆ ಒಂದಿನ ಇರಬೇಕು ನಾನು ಈಗಿನ ಶನಿವಾರ ಭಾನುವಾರ ರಜಾ ಮತ್ತು ಸೋಮವಾರ ಶುರುವಾಗುತ್ತೆ 24 ಎಂಡ್ ಆಗುತ್ತೆ ಅಂತ ಕೇಳಿದೆ ಅದೇನು ಈಗ ಎರಡೂ ಪಕ್ಷಗಳ ತಿಕ್ಕಾಟ ನಮ್ಮದೆಷ್ಟೇನು ದೊಡ್ಡದಾಗಿ ತಿಕ್ಕಾಟ ಆಗ್ತಾ ಇಲ್ಲ ಅವ್ರ ಮಧ್ಯೆ ಮುಂದೆ ಅಧಿಕೃತ ವಿರೋಧಿ ಪಕ್ಷ ಹೇಳದೇ ಮುಖ್ಯ ನಾವು ಹೇಳಿ ಯಾರು ಕೇಳಲ್ಲ ನಮ್ಮ ಪಾರ್ಟಿಯವರು ಇರೋದೇ ಕಡಿಮೆ ಅದರಿಂದ ನಾನು ಸಭೆಯ ಕಾರ್ಯಕಲಾಪದ ಬಗ್ಗೆ ಚರ್ಚೆ ಹೋಗಲ್ಲ ನಾವು ಇವತ್ತಿನ ಒಂದು ರಾಜ್ಯಸಭಾ ಸದಸ್ಯನಾಗಿ ಸ್ವಲ್ಪ ಹಿರಿಯ ರೈತರ ಸಂಕಷ್ಟಗಳನ್ನು ತಿಳ್ಕೊಂಡಿರುವ ರೈತನ ಮುಖಂಡನಾಗಿ ನಾಯಕ ಅಂತ ನಾನು ಹೇಳಕ್ಕೆ ಹೋಗಿಲ್ಲ ಪ್ರಯತ್ನ ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಮುಖ್ಯಮಂತ್ರಿಗಳಿಗೂ ರೈಮೇಶ್ ಕೊಡುವ ಮೆಮೊರಾಂಡಮನ್ನು ಮುಖ್ಯಮಂತ್ರಿಗಳಿಗೂ ತಲುಪಿಸ್ತೀನಿ ಆಮೇಲೆ ನಮ್ಮ ಉಮೇಶ್ ಕತ್ತೂರಿಗೂ ಕಳಿಸ್ಕೊಡ್ತೀನಿ ನನಗೇನಾದ್ರೆ ಏನು ಭಿನ್ನ ಭೇದ ಇಲ್ಲ ಇಷ್ಟು ವಿಷಯ ಹೇಳೋಕ್ಕೆ ನಿಮ್ಮನ್ನು ಬರಮಾಡ್ಕೊಂಡಿದ್ದೀವಿ ಕಡಿಮೆ ಕಾಲದಲ್ಲೇ ನೀವು ಸಹಕರಿಸಿಲ್ಲ ಬಂದಿದ್ದೀರಿ ನಿಮಗೆ ತುಂಬ ಆಭಾರಿಯಾಗಿದ್ದೇನೆ ನಮಸ್ಕಾರ ರಾಜ್ಯದ ಅಭಿವೃದ್ಧಿ ವಿಚಾರ ಸಮಸ್ಯೆಗಳು ಬಹಳ ಇದೆ ಆದರೂ ಕೂಡ ಯಾವುದು ಲೆಕ್ಕಕ್ಕೆ ಬರದಂತೆ ದಿನ ಮೂರು ದಿನ ಆದರೂ ಕೂಡ ಇವತ್ತಿಗೆ ನಾಲ್ಕನೇ ದಿನ ನಾಲ್ಕು ದಿನವೂ ವೇಸ್ಟ್ ಆಗ್ತಾ ಇದೆ ಈಗಲೂ ಕೂಡ ಮುಂದೂಡಿಕೆ ಆಯಿತು ನಾಳೆಗೆ 11 ಗಂಟೆಗೆ ನಾಳೆ ಶುಕ್ರವಾರ ಇರಬೇಕು ಶುಕ್ರವಾರ ಕೊನೆ ಮತ್ತೆ ಮುಂದಿನ ಸೋಮವಾರನೇ ಆದ್ದರಿಂದ ನಾನು ವಿಧಾನಸಭೆ ಕಾರ್ಯಕಲಾಪದ ಬಗ್ಗೆ ಲಘುವಾಗಿ ಮಾತಾಡೋದಿಲ್ಲ ಅದು ಅವರಿಗೆ ಬಿಟ್ಟಿದ್ದೆ